ಹೆಸರು ಅದ್ವೈ. ನಾನು ನಚಿಕೇತ ಶಾಲೆಯಲ್ಲಿ ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ಲೋಕಗಳು: ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ, ನಿರ್ವಿಘ್ನಂ ಗುರು ಮೇ ದೇವ ಸರ್ವಕಾಯೇಶು ಸರ್ವದಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ, ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಹೇ ನಮಃ. ಭಾರತದ ರಾಷ್ಟ್ರೀಯ ನದಿ ಯಾವುದು? ಗಂಗಾ ನದಿ. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ. ಭಾರತದ ರಾಷ್ಟ್ರೀಯ ಹೂವು? ಕಮಲ. ಭಾರತದ ರಾಷ್ಟ್ರ ಲಾಂಛನದಲ್ಲಿ ಎಷ್ಟು ಸಿಂಹಗಳಿವೆ? ನಾಲ್ಕು. ಭಾರತೀಯ ರಾಷ್ಟ್ರೀಯ ಲಾಂಛನದ ಧ್ಯೇಯವಾಕ್ಯ ಯಾವುದು? ಸತ್ಯಮೇವ ಜಯತೆ. ಭಾರತದ ರಾಷ್ಟ್ರೀಯ ಪರಂಪರೆ ಪ್ರಾಣಿ ಯಾವುದು? ಆನೆ. ಭಾರತದ ರಾಷ್ಟ್ರೀಯ ಕರೆನ್ಸಿ? ರೂಪಾಯಿ. ಭಾರತದ ರಾಷ್ಟ್ರೀಯ ಕ್ಯಾಲೆಂಡರ್ ಯಾವುದು? ಶಕ ಕ್ಯಾಲೆಂಡರ್. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲು. ಭಾರತದ ರಾಷ್ಟ್ರೀಯ ಜಲಚರ ಯಾವುದು? ಡಾಲ್ಫಿನ್. ಭಾರತದ ರಾಷ್ಟ್ರ ಗೀತೆ? ಜನಗಣಮನ. ಭಾರತದ ರಾಷ್ಟ್ರ ಗೀತೆಯನ್ನು ರಚಿಸಿದವರು ಯಾರು? ರವೀಂದ್ರನಾಥ ಟಾಗೋರ್. ಭಾರತದ ರಾಷ್ಟ್ರೀಯ ಮರ? ಆಲದ ಮರ. ಭಾರತದ ರಾಷ್ಟ್ರೀಯ ಹಣ್ಣು? ಮಾವು. ಭಾರತದ ರಾಷ್ಟ್ರೀಯ ಹಾಡು? ವಂದೇ ಮಾತರ. ಭಾರತದ ರಾಷ್ಟ್ರೀಯ ಹಾಡನ್ನು ರಚಿಸಿದವರು? ಬಂಕಿಮಚಂದ್ರ ಚಟರ್ಜಿ. ಭಾರತದ ರಾಷ್ಟ್ರೀಯ ತರಕಾರಿ? ಕುಂಬಳಕಾಯಿ. ಭಾರತದ ರಾಷ್ಟ್ರೀಯ ಸರೀಸೃಪ? ಕಾಳಿಂಗ ಸರ್ಪ. ಭಾರತದ ಮೊದಲ ಮಹಿಳಾ IPS? ಕಿರಣ್ ಬೇಡಿ. ಭಾರತದ ಮೊದಲ ಪ್ರಜೆ? ರಾಷ್ಟ್ರಪತಿ. ಕರ್ನಾಟಕದ ಕಾಶ್ಮೀರ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಕೊಡಗು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು? ಆಗುಂಬೆ. ಕರ್ನಾಟಕದ ಪ್ರಥಮ ವಿಶ್ವವಿದ್ಯಾಲಯ? ಮೈಸೂರು. ಭಾರತದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಕರ್ನಾಟಕ. ಕರ್ನಾಟಕ ರಾಜ್ಯದ ಲಾಂಛನ ಯಾವುದು? ಗಂಡೆಬೇರುಂಡ. ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಬಸವರಾಜ ಬೊಮ್ಮಾಯಿ. ಕದ ಪ್ರಸ್ತುತ ಪ್ರಧಾನಮಂತ್ರಿ ಯಾರು? ನರೇಂದ್ರ ಮೋದಿ. ಭಾರತದ ಪ್ರಸ್ತುತ ಹಣಕಾಸು ಸಚಿವರು ಯಾರು? ನಿರ್ಮಲಾ ಸೀತಾರಾಮನ್. ಭಾರತದ ರಕ್ಷಣಾ ಸಚಿವರು ಯಾರು? ರಾಜನಾಥ್ ಸಿಂಗ್. ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು? ದಕ್ಷಿಣ ಭಾರತದಲ್ಲಿ ಅತಿ ಎತ್ತರದ ಶಿಖರ ಯಾವುದು? ಆನೈಮುಡಿ. ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ವಿಎಸ್ ರಮಾದೇವಿ. ಭಾರತದ ಶಿಕ್ಷಣ ಸಚಿವರು ಯಾರು? ಧರ್ಮೇಂದ್ರ ಪ್ರಧಾನ್. ಭಾರತದ ಪ್ರಸ್ತುತ ರಾಷ್ಟ್ರಪತಿ ಯಾರು? ದ್ರೌಪದಿ ಮುರ್ಮು. ಭಾರತದ ರಾಜ್ಯ ಮತ್ತು ರಾಜಧಾನಿಗಳು? ಆಂಧ್ರಪ್ರದೇಶ ಅಮರಾವತಿ, ಅರುಣಾಚಲ ಪ್ರದೇಶ ಇಟಾನಗರ್, ಅಸ್ಸಾಂ ದಿಸ್ಪುರ್, ಬಿಹಾರ್ ಪಾಟ್ನಾ, ಛತ್ತೀಸ್ಗಢ ರಾಯಪುರ, ಗೋವಾ ಪಣಜಿ, ಗುಜರಾತ್ ಗಾಂಧಿನಗರ, ಹರಿಯಾಣ ಚಂಡೀಗಢ, ಹಿಮಾಚಲ ಪ್ರದೇಶ ಶಿಮ್ಲಾ, ಜಾಖರಾನ್ ರಾಂಚಿ, ಕರ್ನಾಟಕ ಬೆಂಗಳೂರು, ಕೇರಳ ತಿರುವನಂತಪುರಂ, ಮಧ್ಯಪ್ರದೇಶ ಭೋಪಾಲ್, ಮಹಾರಾಷ್ಟ್ರ ಮುಂಬೈ, ಮಣಿಪುರ ಇಂಫಾಲ್, ಮೇಘಾಲಯ ಶಿಲ್ಲಾಂಗ್, ಒಡಿಶಾ ಭುವನೇಶ್ವರ, ನಾಗಾಲ್ಯಾಂಡ್ ಕೋಹಿಮಾ, ಪಂಜಾಬ್ ಚಂಡೀಗಢ, ರಾಜಸ್ಥಾನ ಜೈಪುರ, ಸಿಕ್ಕಿಂ ಗಾಂಗ್ಟಾಕ್, ತಮಿಳುನಾಡು ಚೆನ್ನೈ, ತ್ರಿಪುರ ಅಗರ್ತಲಾ, ಉತ್ತರಾಖಂಡ ಡೆಹರಡೂನ್, ಉತ್ತರ ಪ್ರದೇಶ ಲಖನೌ, ತೆಲಂಗಾಣ ಹೈದರಾಬಾದ್, ಪಶ್ಚಿಮ ಬಂಗಾಳ ಕೋಲ್ಕತ್ತಾ, ಮಿಜೋರಾಂ ಐಜ್ವಾಲ್. ಕರ್ನಾಟಕದ ಜಿಲ್ಲೆಗಳು ಯಾವುದು? ಬೆಳಗಾವಿ, ಕಲಬುರಗಿ, ಬೀದರ್, ಬಿಜಾಪುರ, ರಾಯಚೂರು, ಗದಗ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಕೊಪ್ಪಳ, ಚಿತ್ರದುರ್ಗ, ಯಾದಗಿರಿ, ಉತ್ತರ ಕನ್ನಡ, ರಾಮನಗರ, ಮಂಡ್ಯ, ಮೈಸೂರು, ಹಾಸನ, ಕೊಡಗು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ದಾವಣಗೆರೆ, ತುಮಕೂರು, ಉಡುಪಿ, ಚಾಮರಾಜನಗರ, ಶಿವಮೊಗ್ಗ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ವಿಜಯನಗರ. ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಹಾಕಿ. ಭಾರತದ ರಾಷ್ಟ್ರೀಯ ಭಾಷೆ ಯಾವುದು? ಹಿಂದಿ. ರಾಷ್ಟ್ರೀಯ ಲಿಪಿ ಯಾವುದು? ದೇವನಾಗರಿ ಲಿಪಿ. ರಾಷ್ಟ್ರ ಗ್ರಂಥ ಯಾವುದು? ಭಗವದ್ಗೀತೆ. ರಾಷ್ಟ್ರೀಯ ಸಿಹಿ ತಿಂಡಿ? ಜಿಲೇಬಿ. ರಾಷ್ಟ್ರಪಿತ ಯಾರು? ಮಹಾತ್ಮ ಗಾಂಧಿ. ಪಂಚ ಇಂದ್ರಿಯಗಳು ಯಾವುದು? ಕಣ್ಣು, ಕಿವಿ, ಮೂಗು, ನಾಯಿಗೆ, ಚರ್ಮ. ಭಾರತದ ಮಹಾಗ್ರಂಥಗಳು ಯಾವುದು? ರಾಮಾಯಣ ಮತ್ತು ಮಹಾಭಾರತ. ಕಾಲಗಳು ಯಾವುದು? ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ. ಪಂಚದ್ರಾವಿಡ ಭಾಷೆಗಳು ಯಾವುದು? ಕನ್ನಡ, ತುಳು, ತಮಿಳು, ತೆಲುಗು, ಮಲಯಾಳಂ. ಗ್ರಹಗಳು ಯಾವುದು? ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು. ಮಾಸಗಳು ಯಾವುದು? ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಿಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ತಿಥಿಗಳು ಯಾವುದು? ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಶ್ಚಿಮ ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ ಅಥವಾ ಹುಣ್ಣಿಮೆ. ಕರ್ನಾಟಕದ ಮುಖ್ಯಮಂತ್ರಿಗಳು, ಲೀಸ್ಟ್ ಆಫ್ ಕರ್ನಾಟಕ ಚೀಫ್ ಮಿನಿಸ್ಟರ್ಸ್: ಕೆ ಚಿಂಗಲ, ರಾಯರೆಡ್ಡಿ, ಕೆಂಗಲ್, ಹನುಮಂತಯ್ಯ, ಕಡಿದಾಳ್ ಮಂಜಪ್ಪ, ಎಸ್ ಎನ್ ಜಿಲಿಂಗಪ್ಪ, ಬಿ ಡಿ ದತ್ತಿ, ಎಸ್ ಆರ್ ಕಂಠಿ, ವೀರೇಂದ್ರ ಪಾಟೀಲ್, ಡಿ ದೇವರಾಜ ಅರಸ್, ಆರ್ ಗುಂಡೂರಾವ್, ರಾಮಕೃಷ್ಣ ಹೆಗಡೆ, ಎಸ್ ಆರ್ ಬೊಮ್ಮಾಯಿ, ಎಸ್ ಬಂಗಾರಪ್ಪ, ಎಂ ವೀರಪ್ಪ ಮೈಲಿ, ಎಚ್ ಡಿ ದೇವೇಗೌಡ, ಜೆ ಎಚ್ ಪಾಟೀಲ್, ಎಸ್ ನರಸಿಂಹಸ್ವಾಮಿ, ಬಿ ಎಸ್ ಯಡಿಯೂರಪ್ಪ, ಡಿ ವಿ ಸದಾನಂದ ಗೌಡ, ಜಗದೀಶ್ ಶಿವಪ್ಪ ಶೆಟ್ಟ, ಸಿದ್ದರಾಮಯ್ಯ, ಬಸವರಾಜ ಬೊಮ್ಮಾಯಿ. ಪ್ರಸ್ತುತ ಯಾರು?
ಬಸವರಾಜ ಬೊಮ್ಮಾಯಿ. ಭಾರತದ ಪ್ರಧಾನಮಂತ್ರಿಗಳು ಯಾರು? ಲಿಸ್ಟ್ ಆಫ್ ಪ್ರೈಮ್ ಮಿನಿಸ್ಟರ್ಸ್: ಜವಾಹರಲಾಲ್ ನೆಹರು, ಗುಲ್ಜಾರಿಲಾಲ್ ನಂದಲಾಲ್, ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ಮೊರಾರ್ಜಿ ದೇಸಾಯಿ, ಚೌಧರಿ ಚರಣ್ ಸಿಂಗ್, ರಾಜೀವ್ ಗಾಂಧಿ, ವಿ ಪಿ ಸಿಂಗ್, ಚಂದ್ರಶೇಖರ, ಪಿ ವಿ ನರಸಿಂಹರಾವ್, ಅಟಲ್ ಬಿಹಾರಿ ವಾಜಪೇಯಿ, ಎಚ್ ಡಿ ದೇವೇಗೌಡ, ಐ ಕೆ ಗುಜ್ರಾಲ್, ಮನಮೋಹನ್ ಸಿಂಗ್, ನರೇಂದ್ರ ಮೋದಿ. ಭಾರತದ ರಾಷ್ಟ್ರಪತಿಗಳ ಪಟ್ಟಿ, ಇಂಡಿಯನ್ ಪ್ರೆಸಿಡೆಂಟ್ ಲಿಸ್ಟ್: ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಎಸ್ ರಾಧಾಕೃಷ್ಣನ್, ಡಾಕ್ಟರ್ ಜಾಕಿರ್ ಹುಸೇನ್, ಪಿ ವಿ ಗಿರಿ, ಫಕ್ರುದ್ದೀನ್ ಅಲಿ ಅಹಮದ್, ನೀಲಂ ಸಂಜೀವ ರೆಡ್ಡಿ, ಗ್ಯಾನಿ ಜೈನ್ ಸಿಂಗ್, ರಾಮಸ್ವಾಮಿ ವೆಂಕಟರಾಮನ್, ಶಂಕರ್ ದಯಾಲ್ ಶರ್ಮ, ಕೊಚ್ಚಿರಿಲ್ ರಾಮನ್ ನಾರಾಯಣ್, ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ, ಪ್ರತಿಭಾ ಪಾಟೀಲ್, ಪ್ರಣಬ್ ಮುಖರ್ಜಿ, ರಾಮನಾಥ್ ಕೋವಿಂದ್, ದ್ರೌಪದಿ ಮುರ್ಮು. ಕರ್ನಾಟಕದ ಪ್ರಮುಖ ನದಿಗಳು ಯಾವುದು? ಕೃಷ್ಣ, ತುಂಗಭದ್ರ, ಕಾವೇರಿ, ಮಲಪ್ರಭಾ, ವೇದವತಿ, ಭೀಮಾ, ಹೇಮಾವತಿ, ಕಪಿಲ, ಘಟಪ್ರಭಾ, ವರದ, ಕಾಳಿ, ಲಕ್ಷ್ಮಣ ತೀರ್ಥ, ಅರ್ಕವತಿ, ಶೀತ, ಶರಾವತಿ, ಅಗನಶಿನಿ, ಮಾಂಜರ, ಪಾಲರ್, ಕುಮುದ್ವತಿ, ನೇತ್ರಾವತಿ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಯಾರು? ಕುವೆಂಪು, ದಾರಬೇಂದ್ರೆ, ಶಿವರಾಮ ಕಾರಂತ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ವಿಕೃ ಕ್ಯೂಆರ್ ಅನಂತಮೂರ್ತಿ, ಗಿರೀಶ್ ಕನ್ನಡ್. ಕುವೆಂಪು ಅವರ ಕೃತಿ ಶ್ರೀ ರಾಮಾಯಣ ದರ್ಶನಂ, ದಾರಬೇಂದ್ರೆ ಅವರ ಕೃತಿ ನಾಕು ತಂತಿ, ಶಿವರಾಮ ಕಾರಂತ ಅವರ ಕೃತಿ ಮುಖಜ್ಜಿಯ ಕನಸುಗಳು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಕೃತಿ ಕನ್ನಡ ಸಾಹಿತ್ಯಕ್ಕೆ ಸಮಗ್ರ ಕೊಡುಗೆ, ಚಿಕ್ಕವೀರ ರಾಜೇಂದ್ರ ಗ್ರಂಥ. ಪಂಪ ಪ್ರಶಸ್ತಿ ಪುರಸ್ಕೃತರು ಯಾರು? ಡಾಕ್ಟರ್ ಕುವೆಂಪು, ಚೀನಂ ಶ್ರೀಕಂಠಯ್ಯ, ಶಿವರಾಮ ಕಾರಂತ, ಸಂಚಿ ಬೂಸನೂರು ಮಠ, ಪುತಿ ನರಸಿಂಹ ಚಾರ್, ಎ ಎನ್ ಮೂರ್ತಿ ರಾವ್, ಗೋಪಾಲಕೃಷ್ಣ ಅಡಿಗ, ಸೇಡಿಯಪ್ಪು ಕೃಷ್ಣ ಭಟ್ಟ, ಕೆ ಎಸ್ ನರಸಿಂಹಸ್ವಾಮಿ, ಎಂ ಎಂ ಕಲಬುರ್ಗಿ, ಜಿ ಶಿವರುದ್ರಪ್ಪ, ಎಲ್ ಬಸವರಾಜು, ಪೂರ್ಣಚಂದ್ರ ತೇಜಸ್ವಿ, ಚಂದ್ರಶೇಖರ ಕಂಬಾರ, ಚಿದಾನಂದ ಮೂರ್ತಿ, ಎಚ್ ಎನ್ ನಾಗೇಗೌಡ. ಜಗತ್ತಿನ ಪಂಚಮಹಾಸಾಗರಗಳು ಯಾವುದು? ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಸಾಗರ, ಆರ್ಕ್ಟಿಕ್ ಮಹಾಸಾಗರ. ಕರ್ನಾಟಕದ ಪ್ರಮುಖ ಪ್ರಶಸ್ತಿಗಳು ಯಾವುದು? ಕರ್ನಾಟಕ ರತ್ನ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಬಸವ ಪ್ರಶಸ್ತಿ, ಬಸವಶ್ರೀ ಪ್ರಶಸ್ತಿ, ಗುಬ್ಬಿವೀರಣ್ಣ ಪ್ರಶಸ್ತಿ, ಡಾಕ್ಟರ್ ರಾಜಕುಮಾರ್ ಪ್ರಶಸ್ತಿ, ಶ್ರೀ ಚೌಡಯ್ಯ ಪ್ರಶಸ್ತಿ, ಶಾಂತಲಾ ಪ್ರಶಸ್ತಿ, ಸಂಜಯ್ ಶಿಶುನಾಳ ಶರೀಫ ಪ್ರಶಸ್ತಿ, ಕನಕ ಪ್ರಶಸ್ತಿ. ಜಗತ್ತಿನ ಸಪ್ತ ಖಂಡಗಳು ಯಾವುದು? ಏಷ್ಯಾ ಖಂಡ, ಯುರೋಪ್ ಖಂಡ, ಉತ್ತರ ಅಮೆರಿಕ ಖಂಡ, ದಕ್ಷಿಣ ಅಮೆರಿಕ ಖಂಡ, ಆಫ್ರಿಕಾ ಖಂಡ, ಆಸ್ಟ್ರೇಲಿಯಾ ಖಂಡ, ಅಟ್ಲಾಂಟಿಕ್ ಖಂಡ. ಸಪ್ತ ಋಷಿಗಳು ಯಾರು? ವಶಿಷ್ಠ, ವಿಶ್ವಾಮಿತ್ರ, ಜಮದಗ್ನಿ, ಕಶ್ಯಪ, ಭಾರದ್ವಾಜ, ಗೌತಮ, ಅತ್ರಿ. ಸಪ್ತ ನದಿಗಳು ಯಾವುದು? ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ. ನಾಲ್ಕು ವೇದಗಳು ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಕರ್ನಾಟಕದ ಪ್ರಸಿದ್ಧ ಅರಮನೆ? ಮೈಸೂರು ಅರಮನೆ. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಉಳ್ಳಯ್ಯನಗಿರಿ, ಚಿಕ್ಕಮಗಳೂರು. ಕರ್ನಾಟಕದ ದೊಡ್ಡ ಪಕ್ಷಿಧಾಮ ಯಾವುದು? ರಂಗನತಿಟ್ಟು. ಕರ್ನಾಟಕದ ದೊಡ್ಡ ಕ್ರೀಡಾಂಗಣ ಯಾವುದು? ಚಿನ್ನಸ್ವಾಮಿ ಕ್ರೀಡಾಂಗಣ. ಕರ್ನಾಟಕದ ಪ್ರತಿಷ್ಠಿತ ಸಾಹಿತ್ಯ ಪ್ರಶಸ್ತಿ ಯಾವುದು? ಪಂಪ ಪ್ರಶಸ್ತಿ. ಕರ್ನಾಟಕದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಪಂಪ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದಿರುವ ಕನ್ನಡಿಗರು ಯಾರು? ಡಾಕ್ಟರ್ ರಾಜಕುಮಾರ್ ಮತ್ತು ವಿ ಶಾಂತಾರಾಮ್. ಮೈಸೂರಿನ ಹುಲಿ ಎಂದು ಬಿರುದು ಪಡೆದ ಕರ್ನಾಟಕದ ವ್ಯಕ್ತಿ ಯಾರು? ಸುಲ್ತಾನ್. ಕರ್ನಾಟಕದಲ್ಲಿ ಜೈನರ ಕಾಶಿ ಎಂದು ಪ್ರಸಿದ್ಧವಾದ ಊರು ಯಾವುದು? ಮೂಡಬಿದ್ರೆ. ಕರ್ನಾಟಕದ ವಿಧಾನಸೌಧ ಕಟ್ಟಿಸಿದವರು ಯಾರು? ಕಿಂಗಜಿ ಹನುಮಂತಯ್ಯ. ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ಕೃತಿ ಯಾವುದು? ಕವಿರಾಜ ಮಾರ್ಗ. ಕರ್ನಾಟಕದ ಮೊದಲ ಗದ್ಯ ಕೃತಿ ಯಾವುದು? ವಡ್ಡರಾಜನೆ. ಕರ್ನಾಟಕದ ಮೊದಲ ವಚನಕಾರ ಯಾರು? ಜಡದಾಸಿಮಯ್ಯ. ಕನ್ನಡದ ಮೊದಲ ಕವಯತ್ರಿ ಯಾರು? ಅಕ್ಕಮದೇವಿ. ಕನ್ನಡದ ಮೊದಲ ಕಾವ್ಯ ಯಾವುದು? ಆದಿಪುರಾಣ. ಕರ್ನಾಟಕದ ಸಂಗೀತದ ಪಿತಾಮಹ ಯಾರು? ಪುರಂದರದಾಸರು. ಭಾರತ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಕನ್ನಡದ ಮೊದಲ ರಾಜಮನೆತನ ಯಾವುದು? ಕದಂಬರು. ಕದಂಬರ ರಾಜಧಾನಿ ಯಾವುದು? ಬನವಾಸಿ. ರಾಮಾಯಣವನ್ನು ಬರೆದವರು ಯಾರು? ವಾಲ್ಮೀಕಿ. ಹೆಚ್ಚು ಗಡಿ ಹೊಂದಿರುವ ರಾಷ್ಟ್ರಗಳು ಯಾವುದು? ಚೀನಾ, ರಷ್ಯಾ, ಬ್ರೆಜಿಲ್, ಕಾಂಗೋ, ಜನ್ಮ, ಸುಡೆನಾ, ಆಸ್ಟ್ರಿಯಾ, ಟರ್ಕಿ, ಜಾಂಬಿಯಾ, ಭಾರತ. ಗಣಿತ ತಜ್ಞರು ಯಾರು? ಯೂಕ್ಲಿಡ್, ಪೈಥಾಗರಸ್, ಸಾರ್ಕಿಮಿಡಿಸ್, ಆರ್ಯಭಟ, ಭಾಸ್ಕರಾಚಾರ್ಯ, ವರಾಹಮಿಹಿರ, ಶ್ರೀನಿವಾಸ ರಾಮಾನುಜನ್, ಕೆ ಎಸ್ ಮಹಾಲನಡಿ. ಪಂಚಾಮೃತಗಳು ಯಾವುದು? ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನು. ಪಂಚಪಾಂಡವರು ಯಾರು? ಧರ್ಮರಾಯ, ಭೀಮ, ಅರ್ಜುನನ ಕುಲ, ಸಹದೇವ.
ನವಧಾನ್ಯಗಳು ಯಾವುದು? ಅಕ್ಕಿ, ಗೋಧಿ, ಉದ್ದು, ಹೆಸರು, ಕಡಲೆ, ತೊಗರಿ, ಎಳ್ಳು, ಹುರುಳಿ ಅವರೇ. ಪಂಚಪತಿವ್ರತೆಯರು ಯಾರು? ಅಹಲ್ಯದವರು ಪರಿಶೀತ ತರ ಮಂಡೋದರಿ. ಅಷ್ಟ ದಿಕ್ಕುಗಳು ಯಾವುದು? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ. ಕರ್ನಾಟಕದ ಮಹಾನಗರ ಪಾಲಿಕೆಗಳು ಯಾವುದು? ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಮೈಸೂರು, ಮಂಗಳೂರು, ಬೆಳಗಾವಿ, ಕಲಬುರಗಿ, ಬಳ್ಳಾರಿ, ದಾವಣಗೆರೆ, ತುಮಕೂರು, ಶಿವಮೊಗ್ಗ, ವಿಜಯಪುರ. ಕರ್ನಾಟಕದ ನಾಲ್ಕು ಕಂದಾಯ ವಿಭಾಗಗಳು ಯಾವುದು? ಬೆಂಗಳೂರು ಕಂದಾಯ ವಿಭಾಗ, ಮೈಸೂರು ಕಂದಾಯ ವಿಭಾಗ, ಬೆಳಗಾವಿ ಕಂದಾಯ ವಿಭಾಗ, ಕಲಬುರಗಿ ಕಂದಾಯ ವಿಭಾಗ. ಕನ್ನಡದ ಸಂಧಿಗಳು ಯಾವುದು? ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಕರ್ನಾಟಕದ ರಾಜಮನೆತನಗಳು ಯಾವುದು? ಮೌರ್ಯರು, ಶಾತವಾಹನರು, ಕದಂಬರು, ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರು, ಬಾದಾಮಿ ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯದ ಅರಸರು, ಬಹುಮನಿ ಸುಲ್ತಾನರು, ಮೈಸೂರಿನ ಒಡೆಯರು. ಭಾರತವನ್ನು ಆಳಿದ ದೆಹಲಿ ಸುಲ್ತಾನ ಸಂತತಿಗಳು ಯಾವುದು? ಹುಮಾಯೂನ್ ಸಂತತಿ, ಮೀರಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಸಂತತಿ, ಲೂಧಿ ಸಂತತಿ. ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು ಯಾವುದು? ಸಂಸ್ಕೃತ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಒರಿಸ್ಸಾ. ಕರ್ನಾಟಕದ ಪ್ರಮುಖ ಜಲಾಶಯಗಳು ಯಾವುದು? ವಾಣಿ ವಿಲಾಸ ಜಲಾಶಯ, ಕೃಷ್ಣರಾಜ ಸಾಗರ ಜಲಾಶಯ, ತುಂಗಭದ್ರ ಜಲಾಶಯ, ಹೇಮಾವತಿ ಜಲಾಶಯ, ಕಬಿನಿ ಜಲಾಶಯ, ಆಲಮಟ್ಟಿ ಜಲಾಶಯ, ಮಲಪ್ರಭಾ ಜಲಾಶಯ, ರೇಣುಕಸಾಗರ ಜಲಾಶಯ, ಹಾರಂಗಿ ಜಲಾಶಯ, ಇಂಗನಮಕ್ಕಿ ಜಲಾಶಯ, ಸ್ತೂಪ ಜಲಾಶಯ, ಬಸವ ಸಾಗರ ಜಲಾಶಯ. ಮಹಾತ್ಮ ಗಾಂಧಿಯವರು ಎಲ್ಲಿ ಜನಿಸಿದರು? ಗುಜರಾತ್ನ ಪೊರೆ ಬಂದರು. ತಂದೆ ಮತ್ತು ತಾಯಿಯ ಹೆಸರೇನು? ತಂದೆ ಕರಮಚಂದ ಗಾಂಧಿ, ತಾಯಿ ಪುತಲಿಬಾಯಿ. ಪೂರ್ಣ ಹೆಸರು? ಮೋಹನದಾಸ್ ಕರಮಚಂದ್ ಗಾಂಧಿ. ಹುಟ್ಟಿದ ದಿನಾಂಕ? 2 ಅಕ್ಟೋಬರ್ 1869. ಕುವೆಂಪು ಅವರು ಎಲ್ಲಿ ಜನಿಸಿದರು? ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ. ಇಸವಿ? 29 ಡಿಸೆಂಬರ್ 1904. ತಂದೆ? ವೆಂಕಟಪ್ಪ ಗೌಡ. ತಾಯಿ? ಸೀತಮ್ಮ. ಪತ್ನಿ? ಹೇಮಾವತಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಲ್ಲಿ ಜನಿಸಿದರು? ಮಧ್ಯಪ್ರದೇಶದ ಮಹಾ. ಸ್ಥಳ? ಮಧ್ಯಪ್ರದೇಶದ ಮಹಾ. ಜನನ? 14 ಏಪ್ರಿಲ್ 1891. ಬಾಲ್ಯದ ಹೆಸರು? ಅಮ್ಮವಡೆಕರ್. ಬಿರುದುಗಳು? ಸಂವಿಧಾನದ ಶಿಲ್ಪಿ, ಕಲಿಯುಗದ ಬುದ್ಧ. ನಮ್ಮ ರಾಷ್ಟ್ರೀಯ ಹಬ್ಬಗಳು ಯಾವುದು? ರಿಪಬ್ಲಿಕ್ ಡೇ 26 ಜನವರಿ, ಇಂಡಿಪೆಂಡೆನ್ಸ್ ಡೇ 15 ಆಗಸ್ಟ್, ಚಿಲ್ಡ್ರನ್ಸ್ ಡೇ 14 ನವೆಂಬರ್, ಟೀಚರ್ಸ್ ಡೇ 5 ಸೆಪ್ಟೆಂಬರ್, ಮಹಾತ್ಮ ಗಾಂಧೀಜಿ ಗಾಂಧಿ ಜಯಂತಿ 2 ಅಕ್ಟೋಬರ್. ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಉಪ್ಪನ್ನು ಉತ್ಪಾದಿಸುವ ದೇಶ ಯಾವುದು? ಟೆಲಿಫೋನ್ ಕಂಡುಹಿಡಿದದ್ದು ಯಾರು? ಅಲೆಕ್ಸಾಂಡರ್ ಗ್ರಹಂ ಬೆಲ್. ಪ್ರಪಂಚದಲ್ಲಿ ಅತಿ ದೊಡ್ಡ ದೇಶ ಯಾವುದು? ರಷ್ಯಾ. ಪ್ರಪಂಚದಲ್ಲಿ ಅತಿ ದೊಡ್ಡ ಡ್ಯಾಮ್ ಯಾವ ದೇಶದಲ್ಲಿದೆ? ಇಂಡಿಯಾ. ಆಸ್ಕರ್ ಅವಾರ್ಡ್ ಪಡೆದ ಮೊದಲ ಭಾರತೀಯ ಯಾರು? ಭಾನುಮತಯ್ಯ. ಗೌತಮ ಬುದ್ಧನ ನಿಜವಾದ ಹೆಸರೇನು? ಸಿದ್ಧಾರ್ಥ ಗೌತಮ. ಸೊನ್ನೆಯನ್ನು ಪರಿಚಯಿಸಿದ ದೇಶ ಯಾವುದು? ಭಾರತ. ಪುರಾಣಗಳ ಪ್ರಕಾರ ಕುಂತಿಯ ಮೊದಲ ಪುತ್ರ ಯಾರು? ಕರ್ಣ. ಕರ್ನಾಟಕ ರಾಜ್ಯದ ನೃತ್ಯ ಯಾವುದು? ಯಕ್ಷಗಾನ. ನಾಡಗೀತೆಯನ್ನು ಬರೆದವರು ಯಾರು? ರಾಷ್ಟ್ರಕವಿ ಕುವೆಂಪು. ಕರ್ನಾಟಕ ರಾಜ್ಯದ ಬಣ್ಣ ಯಾವುದು? ಹಳದಿ ಮತ್ತು ಕೆಂಪು. ಅಯೋಧ್ಯೆ ಯಾವ ನದಿಯ ದಂಡೆಯಲ್ಲಿದೆ? ಸರಯು. ಸ್ವಾಮಿ ವಿವೇಕಾನಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ರಾಯಪುರ. ಸೂರ್ಯನಿಗೆ ಸಮೀಪವಿರುವ ಗ್ರಹ ಯಾವುದು? ಬುಧ ಗ್ರಹ. ಮೊದಲ ಭಾರತೀಯ ಗಗನಯಾನಿ ಯಾರು? ರಾಕೇಶ್ ಶರ್ಮಾ. ಒಲಿಂಪಿಕ್ ಸಂಕೇತದಲ್ಲಿ ಎಷ್ಟು ಬಣ್ಣಗಳಿವೆ? 5. ಚೆಸ್ ಬೋರ್ಡ್ನಲ್ಲಿ ಎಷ್ಟು ಚೌಕಗಳಿರುತ್ತದೆ? 64 ಚೌಕಗಳು. ಮದರ್ ತೆರೇಸಾರವರಿಗೆ ಯಾವ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ದೊರಕಿತು? ಶಾಂತಿ. ಕಂಪ್ಯೂಟರ್ ಅನ್ನು ಕಂಡುಹಿಡಿದವರು ಯಾರು? ಜಾನ್ ಗುಟೆನ್ಬರ್ಗ್. ಕಂಪ್ಯೂಟರ್ ಅನ್ನು ರೇಡಿಯೋ ಕಂಡುಹಿಡಿದವರು ಯಾರು? ಮಾರ್ಕೋನಿ. ಟೆಲಿಫೋನ್ ಕಂಡುಹಿಡಿದವರು ಯಾರು? ಗ್ರಹಾಂ ಬೆಲ್. ಪೆನ್ಸಿಲಿನ್ ಕಂಡುಹಿಡಿದವರು ಯಾರು? ಅಲೆಕ್ಸಾಂಡರ್ ಫ್ಲೆಮಿಂಗ್. ಟೆಲಿವಿಷನ್ ಕಂಡುಹಿಡಿದವರು ಯಾರು? ಜಾನ್ ಲೋಗಿ ಬೇರ್ಡ್.
ವಿಮಾನ ಕಂಡುಹಿಡಿದವರು ಯಾರು? ರೈಟ್ ಬ್ರದರ್. ಸೆಲ್ ಫೋನ್ ಕಂಡುಹಿಡಿದವರು ಯಾರು? ಮಾರ್ಟಿನ್ ಕೂಪರ್. ಉಗಿ ಇಂಜಿನ್ ಕಂಡುಹಿಡಿದವರು ಯಾರು? ಜೇಮ್ಸ್ ವಾಟ್. ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತರು ಯಾರು? ಕುವೆಂಪು, ಎಸ್ ಎನ್ ಜಿಲಿಂಗಪ್ಪ, ರಾಜಕುಮಾರ್, ದೇವಿ ಪ್ರಸಾದ್ ಶೆಟ್ಟಿ, ಭೀಮಸೇನ ಜೋಶಿ, ಶ್ರೀ ಶಿವಕುಮಾರ ಸ್ವಾಮಿ, ಜವರೇಗೌಡ, ವೀರೇಂದ್ರ ಹೆಗಡೆ, ಪುನೀತ್ ರಾಜಕುಮಾರ್. ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರು ಯಾರು? ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ, ಸಿ ರಾಜಗೋಪಾಲಾಚಾರಿ, ಸಿ ವಿ ರಾಮನ್, ಭಗವಾನ್ ದಾಸ್, ಮೋಕ್ಷಗುಣ ವಿಶ್ವೇಶ್ವರಯ್ಯ, ಪಂಡಿತ್ ಜವಾಹರಲಾಲ್ ನೆಹರು, ಗೋವಿಂದ ವಲ್ಲಭ ಪಂತ್, ಡಿಂಡೋ ಕೇಶವ ಕರ್ವೆ, ಬಿಧಾನ್ ಚಂದ್ರ ರಾಯ್, ಪುರುಷೋತ್ತಮ ಡ್ಯಾಶ್ ಟೆಂಡರ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಚಾಕಿರ್ ಹುಸೇನ, ವಿ ವಿ ಕಾಣೆ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ವಿ ವಿ ಗಿರಿ, ಕೆ ಕಾಮರಾಜ್, ಮದರ್ ತೆರೆಸಾ, ಗುಲ್ಜಾರಿಲಾಲ್ ನಂದ, ಮದನ್ ಮೋಹನ್ ಮಾಳವೀಯ, ಡಾಕ್ಟರ್ ಬಿ ಎಲ್ ಅಂಬೇಡ್ಕರ್, ಸತ್ಯಜಿತ್, ಎ ಪಿ ಜೆ ಅಬ್ದುಲ್ ಕಲಾಂ, ಲತಾ ಮಂಗೇಶ್ಕರ್, ನೆಲ್ಸನ್ ಮಂಡೇಲಾ, ಸಚಿನ್ ತೆಂಡೂಲ್ಕರ್, ಕುಮಾರಸ್ವಾಮಿ, ಅಟಲ್ ಬಿಹಾರಿ ವಾಜಪೇಯಿ. ಗುಪ್ತ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಶ್ರೀ ಗುಪ್ತ. ಗುಪ್ತ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಪಾಟಲಿಪುತ್ರ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಚಂದ್ರಗುಪ್ತ ಮೌರ್ಯ. ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಪಾಟಲಿಪುತ್ರ. ಭಾರತೀಯ ಅರ್ಥಶಾಸ್ತ್ರದ ಪಿತಾಮಹ ಯಾರು? ಕೌಟಿಲ್ಯ. ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಯಾರು? ಆಡಮ್ ಸ್ಮಿತ್. ಜೈನ ಧರ್ಮದ ಸ್ಥಾಪಕ ಯಾರು? ಮಹಾವೀರ. ಮಹಾವೀರನ ಮೂಲ ಹೆಸರೇನು? ವರ್ಧಮಾನ. ಬ್ರಹ್ಮ ಸಮಾಜದ ಸ್ಥಾಪಕ ಯಾರು? ರಾಜರಾಮ ಮೋಹನ್ ರಾಯ್. ಆರ್ಯ ಸಮಾಜದ ಸ್ಥಾಪಕರು ಯಾರು? ದಯಾನಂದ ಸರಸ್ವತಿ. ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು? ಆತ್ಮರಾಮ್ ಪಾಂಡುರಂಗ. ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು? ಜ್ಯೋತಿರಾವ್ ಪುಲೆ. ರಾಮಕೃಷ್ಣ ಮಿಷನ್ ಸ್ಥಾಪಕರು ಯಾರು? ಸ್ವಾಮಿ ವಿವೇಕಾನಂದ. ಭಾರತದ ಗಿರಿಧಾಮಗಳು ಯಾವುದು? ಕೆಮ್ಮಣ್ಣುಗುಂಡಿ, ಗುಲ್ಮಾರ್ಗ, ರಾಜಗಿರಿ, ಕೊಡೈಕೆನಲ್, ರಾಣಿಕೇತ, ಶಿಲ್ಲಾಂಗ್, ಸಿಮ್ಲಾ, ಪಚಮಾರಿ, ಐದವಲೆ, ಪೆನುಕೊಂಡ, ನಂದಿಬೆಟ್ಟ, ಕೆಂಡುಜನಗಡ, ಪಹಲ್ಗಾಮ್, ಪುನ್ಮುಡಿ, ಪಂಚಗನಿ. ಭಾರತದ ಮೊದಲ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಭಾರತದ ಮೊದಲ ಬ್ರಿಟಿಷ್ ವೈಸ್ರಾಯ್ ಯಾರು? ಲಾರ್ಡ್ ಕ್ಯಾನಿಂಗ್. ಭಾರತದ ಸುಪ್ರೀಂ ಕೋರ್ಟಿನ ಮೊದಲ ಮುಖ್ಯ ನ್ಯಾಯಾಧೀಶ ಯಾರು? ಹೆಚ್.ಜೆ.ಕನಿಯ. ಭಾರತದ ಮೊದಲ ವಾಯುದಳದ ಮುಖ್ಯಸ್ಥರು ಯಾರು? ಸರ್ ಮಾರ್ಷಲ್ ಸರ್ ಥಾಮಸ್ ಎಲ್ ಮಹಿರಸ್. ಭಾರತ ಸ್ವತಂತ್ರ ಭಾರತದ ಭಾರತೀಯ ಗವರ್ನರ್ ಜನರಲ್ ಯಾರು? ಶ್ರೀ ರಾಜಗೋಪಾಲಾಚಾರಿ. ನೋಬಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು? ರವೀಂದ್ರನಾಥ್ ಟಾಗೂರ್. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರು? ಡಬ್ಲ್ಯೂ.ಜಿ. ಬ್ಯಾನರ್ಜಿ. ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಯಾರು? ಸೇನಾಸಿಂಗ್. ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಜವಾಹರಲಾಲ್ ನೆಹರು. ಭಾರತದ ಮೊದಲ ಗೃಹ ಮಂತ್ರಿ ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್. ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು? ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಕ್ರಿಕೆಟ್ ಟೆಸ್ಟ್ ಪಂದ್ಯದಲ್ಲಿ ಶತಕ ಬಾರಿಸಿದ ಮೊದಲ ಭಾರತೀಯ ಯಾರು? ಲಾಲಾ ಅಮರನಾಥ್. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶಗಳು ಯಾವುದು? ಚೀನಾ, ಭಾರತ, ಅಮೆರಿಕ, ಇಂಡೋನೇಷ್ಯಾ, ಬ್ರೆಜಿಲ್, ಪಾಕಿಸ್ತಾನ, ನೈಜೀರಿಯಾ, ರಷ್ಯಾ, ಬಾಂಗ್ಲಾದೇಶ, ಮೆಕ್ಸಿಕೋ. ಆಧುನಿಕ ವಿಜ್ಞಾನದ ಪಿತಾಮಹ ಯಾರು? ಸರ್ ಐಸಕ್ ನ್ಯೂಟನ್. ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ಅರಿಸ್ಟಾಟಲ್. ಇತಿಹಾಸದ ಪಿತಾಮಹ ಯಾರು? ಹೆರೋಡೋಟಸ್. ಅರ್ಥಶಾಸ್ತ್ರದ ಪಿತಾಮಹ ಯಾರು? ಆಡಮ್ ಸ್ಮಿತ್. ಪಕ್ಷಿಶಾಸ್ತ್ರದ ಪಿತಾಮಹ ಯಾರು? ಸಲೀಂ ಅಲಿ. ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಯಾರು? ಸರ್ಎಂ ವಿಶ್ವೇಶ್ವರಯ್ಯ. ಕಂಪ್ಯೂಟರ್ನ ಪಿತಾಮಹ ಯಾರು? ಚಾರ್ಲ್ಸ್ ಬ್ಯಾಬೇಜ್. ರೇಖಾಗಣಿತದ ಪಿತಾಮಹ ಯಾರು? ಯೂಕ್ಲಿಡ್. ವಿಜ್ಞಾನದ ಪಿತಾಮಹ ಯಾರು? ರೋಜನ್. ವೈದ್ಯಶಾಸ್ತ್ರದ ಪಿತಾಮಹ ಯಾರು? ಹಿಪ್ಪೊಕ್ರೇಟಿಸ್. ಪ್ರಪಂಚದ 10 ಅತ್ಯಂತ ದೊಡ್ಡ ದೇಶಗಳು ಯಾವುದು? ರಷ್ಯಾ, ಕೆನಡಾ, ಚೀನಾ, ಯುಎಸ್ಎ, ಬ್ರೆಜಿಲ್, ಆಸ್ಟ್ರೇಲಿಯಾ, ಭಾರತ, ಅರ್ಜೆಂಟೀನಾ, ಸೂಡಾನ್, ಅಲ್ಜೀರಿಯಾ. ಪ್ರಪಂಚದ ದೊಡ್ಡ ಮರುಭೂಮಿಗಳು ಯಾವುದು? ಸಹಾರಾ, ಲಿಬಿಯನ್, ಆಸ್ಟ್ರೇಲಿಯನ್, ಗೇಟ್ ವಿಕ್ಟೋರಿಯಾ, ಸೈರಿಯನ. ಅರೇಬಿಯನ್.
ಗೋಬಿ, ರೂಪಕಾಲಿ, ಕಲಹರಿ, ಗೇಟರ್ ಸ್ಯಾಂಡಿ, ದ್ರಾಕ್ಷಾಮಕನ, ಅರುಂಟ, ತಾರ್. ಧನ್ಯವಾದಗಳು.